ಸರ್ ಈ ಜಿಲ್ಲೆಯಲ್ಲಿ ಶಿವಕುಮಾರ್ ಕೂಡ ಹೇಳ್ತಿದ್ರು ಅಂದ್ರೆ ಕೆಲ ಕ್ಷೇತ್ರಗಳಲ್ಲಿ ಕಾಮಗಾರಿ ಆಗಿದೆ ಬಿಲ್ ಆಗಿದೆ ಅದನ್ನ ನಾವು ತನಿಖೆ ಮಾಡ್ತೀವಿ ಬಿಜೆಪಿ ನಾಯಕರ ಈ ಬಗ್ಗೆ ಮಾತನಾಡಬೇಕು ಕೆಲ ಕ್ಷೇತ್ರಗಳಲ್ಲಿ ಅಂದ್ರೆ ಯಾವ ಕ್ಷೇತ್ರ ಅಂತ ಹೇಳಿದ್ರೆ ಅಂದ್ರೆ ಬಿಜೆಪಿ ಕೆಲ ನಾಯಕರು ಕಾಮಗಾರಿ ಆಗಿದೆ 106 ಕೋಟಿ ಬಿಲ್ ಆಗಿದೆ ಹಾಗಾಗಿ ನಾವು ವೈಜ್ಞಾನಿಕವಾಗಿ ತನಿಖೆ ನೋಡಿ ಇವರು ಏನ ತನಿಖೆ ಮಾಡೋದಾದ್ರೆ 2.5 ತಿಂಗಳು ಏನು ಕಾಯ್ತಿದ್ರು ಏನು ಮಾಡ್ತಿದ್ರು ನೆಗೋಷಿಯೇಟ್ ಮಾಡ್ತಿದ್ರಾ ಬ್ಲ್ಯಾಕ್ಮೇಲ್ ಮಾಡ್ತಿದ್ರಾ ಇವನ್ನ ಯಾರು ತಡೆದಿದ್ರು ಅಂದ್ರೆ ಈಗಿರೋ ವ್ಯವಸ್ಥೆ ಚೀಫ್ ಕಮಿಷನರ್ ನಿಮ್ಮ ಅಡ್ಮಿನಿಸ್ಟ್ರೇಟರ್ ನಿಮ್ಮ ಅಲ್ಲಿರೋ ಸಿಬ್ಬಂದಿಗಳು ಎಲ್ಲರನ್ನು ಫಸ್ಟ್ ವಜಾ ಮಾಡಿ 13000 ಕಿಲೋಮೀಟರ್ ಬೆಂಗಳೂರಿನಲ್ಲಿ ಇರೋದು 13000 ಕಿಲೋಮೀಟರ್ 1200 ಕಿಲೋಮೀಟರ್ ಮೇಜರ್ ರೋಡ್ ಆರ್ಟಿರಿಯಲ್ ರೋಡ್ಗಳು ಫುಟ್ಪಾತ್ ಎಷ್ಟು ಕಿಲೋಮೀಟರ್ ಇದೆ ಎಲ್ಲ ಲೆಕ್ಕ ಇರ್ತದೆ ಇದೇನ್ರಿ ಲೆಕ್ಕ ಇರೋದನ್ನ ನೀವು ಸಿಸ್ಟಮ್ ನಲ್ಲಿ ಏನು ಈ ಸುಮ್ಮನೆ ಜನರಲೈಸ್ಡ್ ಆಗಿ ಹಿಂಗ ಆಪಾದನೆನ ಮಾಡಿ ಇಲ್ಲಿ ಸುಮ್ಮನೆ ಕಿರುಕುಳ ನಿರ್ಮಾಣ ಮಾಡಂತದ್ದು ಇವರು ಹಣವನ್ನ ಪಡೆಯಲಿಕ್ಕೆ ಅಂತ ಆಪಾದನೆ ಇವತ್ತು ಬಹಳ ಸ್ಪಷ್ಟವಾಗಿ ಆಪಾದನೆ ಇವರ ಮೇಲೆ ಇರೋದು ಇವತ್ತು ಆಪಾದನೆ ಗುತ್ತಿಗೆದಾರರ ಮೇಲೆ ಆಪಾದನೆಗಿಂತನೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮೇಲೆ ಆಪಾದನೆ ಇರೋದು ಏನು ಆಪಾದನೆ ಹಣ ಕೇಳ್ತಾ ಇದ್ದಾರೆ ಬಿಲ್ ಪೇಮೆಂಟ್ ಮಾಡಕ್ಕೆ ಹಣ ಕೇಳ್ತಾ ಇದ್ದಾರೆ ಅಂತ ನೇರವಾಗಿ ಗುತ್ತಿಗೆದಾರರು ಆಪಾದನೆ ಮಾಡಿದ್ದಾರೆ ಇವರು ನಂಬಿದಂತ ಅಜ್ಜೇನ್ ಮುಂದೆ ಬಾ ಪ್ರಮಾಣ ಮಾಡು ಅಂತ ನಾನು ಅವರಿಗೆ ಪ್ರತಿ ಉತ್ತರ ಕೊಡಲ್ಲ ಅಂತಾರೆ ನಾ ಪ್ರಮಾಣ ಮಾಡಕ್ಕೆ ಹೋಗಲ್ಲ ಅಂತಾರೆ ಕರಿ ಬಾ ಅಂತ ಕರೀತಾ ಇದ್ದಾರಲ್ಲ ಇವರೇ ತಪ್ಪಿಸ್ಕೊಂಡು ಓಡ್ತಾ ಇದ್ದಾರಲ್ಲ ನೀವೇ ಮಾಧ್ಯಮದ ಪ್ರಶ್ನೆ ಕೇಳಿದ್ರೆ ನಿಮಗೇನ್ರಿ ಅವ್ರಿಗೂ ನಿಮಗೂ ಸಂಬಂಧ ಅಂತ ನಿಮ್ಮನೇ ಕೇಳ್ತಾರೆ ಸೊ ಈ ಪರಿಸ್ಥಿತಿನಲ್ಲಿ ಅವರೇ ಪಾಪ ಎತ್ಕೊಂಡು ಓಡ್ತಾ ಇದ್ದಾರೆ ಶಿವಕುಮಾರ್ ಪಾಪ ನಿಮ್ಮ ನೋಡ್ರಿ ನಿಮ್ಮ ಮೈಕ್ ನೋಡಿದ್ರೆ ಎದ್ದು ಓಡ್ತಾ ಇದ್ದಾರೆ ಪಾಪ ಅವರಿಗೆ ಭಯ ಬಂದು ಓಡ್ತಾ ಇದ್ದಾರೆ ಇವತ್ತು ಆಪಾದನೆ ಇರೋದು ಗುತ್ತಿಗೆದಾರರ ಮೇಲಲ್ಲ ಆಪಾದನೆ ಇರೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾನು ಪ್ರಾಮಾಣಿಕ ಅಂತಿದ್ರೆ ಲೋಕಾಯುಕ್ತಕ್ಕೆ ಇದು ತನಿಖೆಗೆ ಒಪ್ಕೊಳ್ಳಿ ನಿಮ್ಮ ಸರ್ಕಾರ ಇದನ್ನ ಲೋಕಾಯುಕ್ತ ತನಿಖೆ ಮಾಡಲಿಕ್ಕೆ ಅಲ್ಲಿ ಕೊಡಿ ನೀವು ಇದ್ರೆ ಪ್ರಾಮಾಣಿಕರು ಇದ್ರೆ ಮಾಡ್ರಪ್ಪ ನೀವು ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತೀಯಲ್ಲಪ್ಪ ನೀನು ದೊಡ್ಡ ಪ್ರಾಮಾಣಿಕ ಸ್ಟೇಟ್ಸ್ ಮ್ಯಾನ್ ಜೆಂಟಲ್ ಮ್ಯಾನ್ ಸತ್ಯವಂತ ಸತ್ಯ ಹರಿಶ್ಚಂದ್ರು ಅಂದರೆ ಡಿ ಕೆ ಶಿವಕುಮಾರ್ ಹಾಗೆ ಕೊಡ್ರಿ ಲೋಕಾಯುಕ್ತಕ್ಕೆ ತನಿಖೆ ಕೊಡಿ ಮಾಡಿ ಅದನ್ನೇ ಕೇಳ್ತಾರೆ ತಾನೆ ನಿಮ್ಮಲ್ಲಿ ಇವತ್ತು ಇವರ ದಯಾಮರಣ ಕೇಳ್ತಿರುವಂಥ ಅರ್ಜಿಗಳು ಎಲ್ಲರೂ ಕೇಳಿರೋದು ನೋಡಿದ್ದೀರಾ ಈ ರೀತಿ ಇತಿಹಾಸದಲ್ಲಿ ಅವರೆಲ್ಲರೂ ಹೆಚ್ಚು ಕಡಿಮೆ ಎಲ್ಲ ಕಾಂಗ್ರೆಸ್ ಸಪೋರ್ಟ್ರೆ ಎಲ್ಲರೂ ಕಾಂಗ್ರೆಸ್ ಸಪೋರ್ಟ್ರು ಎಲ್ಲರೂ ಅವ್ರ ಪಕ್ಷದವ್ರೆ ಅವರೇ ಆಪಾದನೆ ಮಾಡ್ತಿದ್ದಾರೆ ಅಯ್ಯೋ ಇವ್ರು ಯಾಕಪ್ಪ ಅಧಿಕಾರಕ್ಕೆ ಬಂದರು ಇಂಥವ್ರು ರಾಕ್ಷಸರು ಬಂದಂಗೆ ಬಂದ್ಬಿಟ್ಟವ್ರೆ ಅಂತ ಅವರೇ ಹೇಳ್ತಿದ್ದಾರೆ ನರಾಂತಕರು ನಾನೇನ್ ಕೇಳಕ್ಕೋಲಪ್ಪ ಈಗ ಅವ್ರಿಗೆ ಉತ್ತರ ಇವಾಗ ನಾನು ಹೇಳಿದ್ರೆ ರಾಜಕೀಯ ಪ್ರೇರಿತವಾಗಪ್ಪ ಅವ್ರೇನ್ ಆದಿ ಬೀದಿನಲ್ಲ ಅವ್ರೇನ್ ಆದಿ ಬೀದಿನ ಒಬ್ಬ ನಾಗರಿಕನು ಕೇಳಿದ್ರೆ ಸೌಜನ್ಯತೆ ತೋರಿಸ್ಬೇಕು ಇವ್ರನ್ನ ಆದಿ ಬೀದಿ ಒಬ್ಬ ಗುತ್ತಿಗೆದಾರ ನಾಡ್ಕೊಟ್ಟವನು ಇವರೇಗೆ ಒಂದು ರಾಜಕಾರಣಿ ಆಗಿ ಒಂದು ಜನ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಇವರು ಒಬ್ಬ ವೃತ್ತಿದಾಯಕವಾಗಿ ಒಬ್ಬ ಗುತ್ತಿಗೆದಾರನ ಈ ರೀತಿ ಮಾನ್ಯತೆ ಇಲ್ಲದೆ ಮನ ಬಂದಂತೆ ನಡೆಸ್ಕೊಳ್ಳುವಂಥವ್ರು ಒಬ್ಬರು ಅಭಿವೃದ್ಧಿ ಸಚಿವರ ನಿಮ್ಮ ಇಲಾಖೆ ಅಡಿಯಲ್ಲಿ ನಿಮ್ಮ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರೋಂಥವ್ರನ್ನ ಈ ರೀತಿ ನಡೆಸ್ಕೊಳ್ಳೋದ ನಿಮ್ಮ ಮನಸ್ಥಿತಿ ಹೇಗಿದೆ ನೋಡಿ ನಿಮ್ಮ ದೌರ್ಜನ್ಯ ಬುದ್ಧಿಗಳು ಹೇಗಿದೆ ಅಂತ ನೋಡಿ ಅದು ಶಿವಕುಮಾರ್ ಮನಸ್ಥಿತಿ ದಾರಿ ಯಾವ್ದಿಲ್ಲ ಅದಕ್ಕೆ ಲೋಕಾಯುಕ್ತಕ್ಕೆ ವಹಿಸ್ಬಿಡಿ ಅಂತ ಕೇಳಿದ್ದು ಲೋಕಾಯುಕ್ತಕ್ಕೆ ಅಲ್ಲಪ್ಪ ಈಗ ನಮ್ಮಲ್ಲಿ ಅವ್ರು ಕರೆಸ್ಕೊಂಡು ಕೂರಿಸ್ಕೊಂಡೇನೆ ಮಾತಾಡಿ ಏನಾರು ಆಧಾರ ಇದ್ರೆ ಕೊಡಪ್ಪ ಏನೂ ಕೊಟ್ಟಿರಲಿ ಇವತ್ತು ನೇರವಾಗಿ ಅವರೇ ಹೇಳಿದಾರಲ್ಲ ಇವ್ರು ಹಣ ಕೇಳಿದ್ದಾರೆ ಪೇಮೆಂಟನ್ನು ಮಾಡ್ದೇನೆ ಪೇಮೆಂಟ್ ರಿಲೀಸ್ ಮಾಡಲಿಕ್ಕೆ ಅವ್ರ ಮುಖ್ಯಮಂತ್ರಿನೇ ಡೈರೆಕ್ಷನ್ ಕೊಟ್ಟಿದ್ದಾರಲ್ಲ ಅವ್ರ ಮುಖ್ಯಮಂತ್ರಿ ಡೈರೆಕ್ಷನ್ ಕೊಟ್ಟರು ಪೇಮೆಂಟ್ ಮಾಡ್ದೇನೆ ಇವತ್ತು ಅಲ್ಲಿ ಇಲಾಖೆನಲ್ಲಿ ಅಪ್ರೂವ್ ಮಾಡಿ ಸರ್ಟಿಫೈ ಮಾಡಿರುವಂಥದ್ದು ಮಾಡಿ ಬೇಕಾದ್ರೆ ಎನ್ಕ್ವೈರಿ ಮಾಡಿ ಯಾರು ನಿಮ್ಮನ್ನ ತಡೆದಿದ್ದಾರೆ ನಿಮ್ಮನ್ನ ಯಾರು ಎನ್ಕ್ವೈರಿ ಮಾಡೋರನ್ನ ತಡೆದಿದ್ದಾರ ಇವಾಗ ಯಾವುದನ್ನು ಎನ್ಕ್ವೈರಿ ಮಾಡೋದ್ರ ಬಗ್ಗೆ ನಿಮ್ಮನ್ನ ಯಾರು ತಡೆದಿಲ್ಲ ಹಣ ಪೇಮೆಂಟ್ ಮಾಡೋದಂತ ಮಾಡಿ ಏನು ಯಾರನ್ನು ಎಲ್ಲೆಲ್ಲಿ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಪೇಮೆಂಟ್ ಮಾಡಿ ಇವತ್ತು ನಿಮ್ಮ ಮೇಲೆ ಆಪಾದನೆ ಬಂದಿರೋದು ಆಪಾದನೆ ಬಂದಿರೋದನ್ನ ಲೋಕಾಯುಕ್ತಕ್ಕೆ ವಹಿಸ್ರಪ್ಪ ಲೋಕಾಯುಕ್ತಕ್ಕೆ ವಹಿಸಿ ನೀವು ಸತ್ಯ ಹರಿಶ್ಚಂದ್ರಲ್ಲಪ್ಪ ನೀವು ಸತ್ಯ ಹರಿಶ್ಚಂದ್ರು ಪೇ ಸಿ ಎಂ ಕ್ಯಾಂಪೇನ್ ಮಾಡಿದವರು 40% ಕ್ಯಾಂಪೇನ್ ಮಾಡಿದವರು ಭಾಳ ಪ್ರಾಮಾಣಿಕರು ಇವತ್ತು ಕೊಡ್ರಿ
ಯಾಕೆ ಭಯ ಪಡ್ತಿದ್ಯಪ್ಪ ಆತಂಕ? ನಾನು ರಾಜಕೀಯದಿಂದ ನಿವೃತ್ತಿ ಆಯ್ತಪ್ಪ, ನೀನು ನಿವೃತ್ತಿನಾರ ಒಂದು ನೀನು ಮುಂದಕಾರವರಿ ಪಕ್ಷ ಕಾಂಗ್ರೆಸ್ ಪಕ್ಷ ನಿರ್ನಾಮ ಮಾಡಲಿಕ್ಕೆ ನೀವೇ ಇರಬೇಕಲ್ಲಿ, ನೀವಿರ್ರಿ. ಇವಾಗ ತನಿಖೆ ನೋಕಾಗ್ತಿಕೊಂಡು